மாத்திரம் உட்காருங்க, ஏய் மாத்திரம் உட்காருங்க, மாத்திரம் உட்காருங்க. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫೇವ್ರೇಟ್ ರ್ಯಾಪರ್ ಎಮಿವೇ ಬಂಟಾಯಿಂದ ಒಂದು ಸಾಂಗ್ ರಿಲೀಸ್ ಆಯಿತು, ಕ್ರಿಸ್ಮಸ್ ಪ್ರಯುಕ್ತ ಅಂತಲೇ ಹೇಳ್ಬೋದು. ಇವತ್ತು 11 ಗಂಟೆಗೆ ಸಾಂಗ್ ರಿಲೀಸ್ನ ಮಾಡಿದ್ರು. ಯಾವುದಪ್ಪ ಒಂದು ಸಾಂಗ್ ಅಂತಾರೆ, ಧೂವಾ ಧೂವಾ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಸಾಂಗ್ ಅಂತಂದರೆ, ಈ ಪೀಸ್ ಅಂತಾರಲ್ಲ, ಆ ಪೀಸ್ ಸಿಕ್ಕಿದಂಗೆ ಆಗುತ್ತೆ ನಿಮಗೆ, ಸ್ವರ್ಗ ಸ್ವರ್ಗ ಸಿಕ್ತಂಗೆ ಆಗುತ್ತೆ ನಿಮಗೆ. ಆ ಥರ ಒಂದು ಫೀಲ್ ಕೊಡುತ್ತೆ ಕಣ್ರಪ್ಪ. ಎಮಿವೇ ಬಂಟಾಯಿ ಸಾಂಗ್ಸ್ ಅಂತಂದರೆ ಅದೇ ರೀತಿ ಇರುತ್ತೆ, ಆ ಲಿರಿಕ್ಸ್ಗಳು ಹಂಗಿರುತ್ತೆ, ಆ ಮ್ಯೂಸಿಕ್ ಹಂಗಿರುತ್ತೆ, ಆಮೇಲೆ ಆ ರ್ಯಾಪು ಅನ್ಮ್ಯಾಚಬಲ್, ಯಾರ ಜೊತೆನೂ ಮ್ಯಾಚಬಲೇ ಮಾಡೋಕ್ಕಾಗಲ್ಲ ಆ ರೇಂಜ್ಗಿರುತ್ತೆ. ನಿಮ್ಗೇನಾದರೂ ಹಿಂದಿ ಭಾಷೆ ಅರ್ಥ ಆದರೆ ಒಂದು ಸಲ ಈ ಒಂದು ಸಾಂಗ್ನ ಹೋಗಿ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸಾಂಗ್ನ ನೋಡಿ. ನಿಮ್ಗೇನಾದರೂ ಹಿಂದಿ ಅರ್ಥ ಆದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ. ಅಕಸ್ಮಾತ್ ಏನಾದರೂ ನಿಮಗೆ ಹಿಂದಿ ಅರ್ಥ ಆಗಲ್ಲ ಅಂತಂದರೆ ಇಂಗ್ಲೀಷಲ್ಲಿ ಸಬ್ ಟೈಟಲ್ ಕೂಡ ಇದೆ, ಓಕೆನಾ, ಸಬ್ ಟೈಟಲ್ಸು ಕೂಡ ಬರುತ್ತೆ ಇಂಗ್ಲೀಷಲ್ಲಿ. ಹೋಗಿ ನೋಡಿ ಒಂದ್ಸಲ, ನಿಮ್ಮ ನೀಟಾಗಿ ಆ ಒಂದು ಲಿರಿಕ್ಸ್ಗಳನ್ನ ಅರ್ಥ ಮಾಡಿಕೊಂಡು ಜಸ್ಟ್ ಫೀಲ್ ಮಾಡಿ ಆ ಒಂದು ಸಾಂಗ್ ಮ್ಯೂಸಿಕ್ಕು, ಜೊತೆಗೆ ಆ ಒಂದು ಏನು ಸಾಂಗ್ ಆಡ್ತಾರೆ, ಆ ಒಂದು ರ್ಯಾಪ್ ಏನಿದೆ ಅದನ್ನು ಜಸ್ಟ್ ಫೀಲ್ ಮಾಡಿ, ಭಾಷೆ ಗೀಷೆ ಅವೆಲ್ಲ ಮರೆತುಬಿಟ್ಟು ಒಂದು ಸಲ ಕುತ್ಕೊಂಡು ಸುಮ್ಮನೆ ಇಯರ್ಫೋನ್ ಹಾಕ್ಕೊಂಡು ಕೇಳಿ, ನಿಮ್ಗೆ ಇಷ್ಟ ಆಗದಾದರೆ ಬಂದು ಹೇಳಿ ನನಗೆ, ಖಂಡಿತವಾಗ್ಲೂ ಇಷ್ಟಪಟ್ಬಿಡ್ತೀರ. ಆ ರೇಂಜ್ಗಿರುತ್ತೆ ಎಮಿವೇ ಬಂಟಾಯಿ ಸಾಂಗ್ಸು. ನನಗಂತೂ ಧುವಾ ಧುವಾ ಸಾಂಗ್ಸ್ ಅಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಕೂಡ. ಮತ್ತು ವಿಡಿಯೋ ಅಂತೂ ಕೇಳಲೇಬೇಡಿ, ಆ ಸ್ಟೈಲು, ಆ ಲುಕ್ಕು, ಅಯ್ಯೋ ಏನು ಹೇಳೋದು. ಜೊತೆಗೆ ಈ ಒಂದು ಲಿರಿಕ್ಸ್ನ ಮತ್ತು ವೋಕಲ್ಸ್ ಎಲ್ಲ ಮಾಡಿರೋದೆಲ್ಲ ಪ್ರತಿಯೊಂದನ್ನು ಕೂಡ ಎಮಿವೇನೆ. ಸೊ ಇನ್ನು ಮ್ಯೂಸಿಕ್ ಕಾಲ್ ಮಿ ಜಿ ಅಂತ ಮಾಡಿದ್ದಾರೆ. ಸೊ ಡೈರೆಕ್ಟೆಡ್ ಬೈ ಅಲಾಮ್ ಅಂತ ಹೇಳ್ಬಿಟ್ಟು, ಓಕೆನಾ, ಡಿ ಒ ಪಿ ಬಂದು ಹೋವರ್ಡ್ ಅಂತ ಹೆಸರು ಹೇಳ್ಬಿಟ್ಟು, ಓಕೆ, ಎಡಿಟು ಎಮಿವೇನೆ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಯಿತು, ಸಾಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಮಿವೇ. ಒಂಥರ ಏನೋ ಒಂದು ಪೀಸ್ ಕೊಡುತ್ತೆ ಕಣ್ರಪ್ಪ, ಓಕೆನಾ. ಸೊ ದಯವಿಟ್ಟು ಈ ಥರ ಇಂಥ ಒಂದು ಆರ್ಟಿಸ್ಟ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡ್ತಾರೆ. ಈಗ ಆಲ್ರೆಡಿ ಎಮಿವೇ ಬಂಟಾಯಿಗೆ 8 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ ಆ ಒಂದು ಸಾಂಗ್ ಲಿಂಕು. ಆ ಚಾನಲಲ್ಲೇ, ಅವ್ರ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದಾರೆ. ಹಂಗೂ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸಪೋರ್ಟ್ ಮಾಡಿ ಎಮಿವೇ ಬಂಟಾಯಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಕೇಳಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೇಳಿಲ್ದೋದವರು ಒಂದು ಸಲ ಹೋಗಿ ಕೇಳಿಕೊಂಡು ನೋಡ್ಬಿಟ್ಟು ಇಂಗ್ಲೀಷ್ ಸಬ್ ಟೈಟಲ್ಸ್ಗಳಲ್ಲಿ ನನಗೆ ಹೇಗೆ ಅನ್ನಿಸ್ತು ಅಂತ ಬಂದು ಕಮೆಂಟ್ ಮಾಡಬೇಕು.